ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಜ್ಜಿ ಕತೆ ಹೇಳಜ್ಜಿ. ನಮ್ಮಲ್ಲಿ ಒಂದು ಶಕ್ತಿ ಇದೆ ಅಂದ್ರೆ ಅದನ್ನ ಇತರರಿಗೆ ತೊಂದರೆ ಕೊಡೋಕೆ ಬಳಸಬಾರ್ದು. ಹಾಗಂತ ನಮಗೆ ತೊಂದರೆ ಕೊಡೋರನ್ನ ಕೂಡ ಸಹಿಸಿಕೊಳ್ಬಾರ್ದು. ಇದೇ ಪಾಠವನ್ನ ಚಾರ್ಲಿ ಹಾವಿಗೆ ಹೇಳ್ತಾ ಇದ್ದಾನಂತೆ. ಆದ್ರೆ ಪೆದ್ದ ಹಾವು ಅದನ್ನ ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ಏನೆಲ್ಲ ಅನುಭವಿಸ್ತು ಗೊತ್ತಾ? ಅದನ್ನ ನಮ್ಮ ಅಜ್ಜಿ ಹೇಳ್ತಾಳಂತೆ, ಬನ್ನಿ ಕೇಳ್ಕೊಂಬರೋಣ. ಮಕ್ಕಳ ಎಲ್ಲ ಬನ್ನಿ, ಇವತ್ ನಾ ನಿಮ್ಗೆಲ್ಲ ಚಾರ್ಲಿ ಮಾತನ್ನ ಅಪಾರ್ಥ ಮಾಡಿಕೊಂಡ ಹಾವಿನ ಕಥೆಯನ್ನ ಹೇಳ್ತೀನಿ. ಗಲಾಟೆ ಮಾಡದೆ ಎಲ್ಲ ಕೇಳಿ ಸರಿನಾ? ನಮ್ ಚಾರ್ಲಿ ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್, ಸಾಕಷ್ಟು ವ್ಯವಹಾರಗಳನ್ನ ಮಾಡ್ತಿದ್ದ. ಹೀಗಾಗಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದ. ಆದ್ರೆ ಚಾರ್ಲಿ ಚಿಂಪಿ ಮಾತ್ರ ಯಾವಾಗ್ಲೂ ಮನೇಲೇ ಇರ್ತಿದ್ರು. ಆದ್ರೆ ಒಂದಿನ ಅಪ್ಪಂಗೆ ತುಂಬಾನೇ ಮೈ ಹುಷಾರಿರ್ಲಿಲ್ಲ. ಲೋಮಗ, ಇವತ್ ನೀನು ಪಕ್ಕದೂರಿಗೆ ಹೋಗಿ ಅಲ್ಲಿ ರಾಮಣ್ಣಂಗೆ ಈ ದುಡ್ಡನ್ನ ಕೊಟ್ಟು ಬಾ ಅಂತ ಹೇಳಿದ್ರು. ಆಯ್ತಪ್ಪ ಅಂತ ಚಾರ್ಲಿ ಅಲ್ಲಿಂದ ಹಣ ತಗೊಂಡು ಹೊರಟ. ಹಾಗೆ ಪಕ್ಕದೂರಲ್ಲಿ ರಾಮಣ್ಣನನ್ನ ಭೇಟಿಯಾದ. ಚಾರ್ಲಿನ್ ಕಂಡು ರಾಮಣ್ಣಂಗೆ ತುಂಬಾನೇ ಖುಷಿಯಾಯ್ತು. ಬಾ, ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದ. ಆ ದೇವಸ್ಥಾನಕ್ಕೆ ಸಾಕಷ್ಟು ವರ್ಷಗಳ ಇತಿಹಾಸ ಇತ್ತು. ಅದು ಒಂದು ನಾಗರಹಾವಿನ ದೇವಸ್ಥಾನವಾಗಿತ್ತು. ಆ ದೇವಸ್ಥಾನಕ್ಕೆ ಸುತ್ತಮುತ್ತಲ ಊರಿಂದ ಸಾಕಷ್ಟು ಜನ ದೇವರ ದರ್ಶನಕ್ಕೆ ಅಂತ ಬರ್ತಿದ್ರು. ಆ ದೇವಸ್ಥಾನದ ಬಳಿ ಒಂದು ಕಲ್ಯಾಣಿ ಇತ್ತು. ಅಲ್ಲಿ ಒಂದು ದೊಡ್ಡದ ಆಲದ ಮರ ಇತ್ತು. ಬನ್ನಿ ಅಂಕಲ್, ಅಲ್ಲಿ ಹೋಗೋಣ ಅಂದಾಗ ರಾಮಣ್ಣ ಬೇಡಪ್ಪ ಬೇಡ ಅಂತ ಹೇಳ್ದ. ಯಾಕೆ ಅಂತ ಚಾರ್ಲಿಗೆ ಗೊಂದಲ ಆಯಿತು. ದೇವಸ್ಥಾನಕ್ಕೆ ಬಂದವರು ಆಲದ ಮರವನ್ನ ಪ್ರದಕ್ಷಿಣೆ ಹಾಕುವುದು ಪದ್ಧತಿಯಾಗಿದ್ರು ಕೂಡ ಅವರೆಲ್ಲ ಅಲ್ಲಿ ಹೋಗೋಕೆ ಭಯ ಪಡ್ತಿದ್ರು. ಯಾಕೆಂತಂದ್ರೆ ಆ ಮರದ ಬಳಿ ಒಂದು ನಾಗರಹಾವು ವಾಸವಾಗಿತ್ತು. ಅಲ್ಲಿ ಪ್ರದಕ್ಷಿಣೆಗೆ ಅಂತ ಬಂದವರಿಗೆ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿತ್ತು. ಆದ್ರೆ ಯಾರೊಬ್ಬರಿಗೂ ಕಚ್ಚಿರ್ಲಿಲ್ಲ ಮಕ್ಕಳ. ಈ ವಿಷಯ ಚಾರ್ಲಿ ಗೊತ್ತಾದಾಗ ಜನರನ್ನ ಕರೆದು, ಅಯ್ಯೋ ದೇವಸ್ಥಾನದಲ್ಲಿ ಕಲ್ಲು ನಾಗರವನ್ನ ಪೂಜೆ ಮಾಡ್ತೀರ, ನಿಜವಾದ ನಾಗರ ಕಂಡ್ರೆ ಯಾಕೆ ಭಯ ಪಡ್ತೀರಿ ಅಂತ ಕೇಳ್ದ. ಆಗ ಜನರಿಲ್ಲ, ಇಲ್ಲ ಚಾರ್ಲಿ, ನಿನಗೆ ಗೊತ್ತಿಲ್ಲ, ಆ ಹಾವು ಯಾವಾಗ್ಲೂ ಬುಸು ಬುಸು ಅಂತಿರತ್ತೆ, ಯಾವಾಗ ಕಚ್ಚಿಬಿಡುತ್ತು ಅಂತ ಭಯ ಆಗತ್ತೆ ಅಂತ ತಮ್ಮ ಭಯವನ್ನ ತೋಡ್ಕೊಂಡ್ರು. ಸರಿ, ನಾನೀಗ್ಲೇ ಆ ಹಾವಿನ ಬಳಿ ಹೋಗಿ ಮಾತಾಡ್ತೀನಿ ಅಂತ ಹೇಳ್ದ. ಆದ್ರೆ ಜನರೆಲ್ಲ, ಬೇಡ ಬೇಡ, ಕೆಟ್ಟ ಹಾವು ಅದು, ಜೀವದ ಜೊತೆ ಯಾಕೆ ಚಲ್ಲಾಟ ಆಡ್ತೀಯಾ ಅಂತ ಕೇಳಿದ್ರು. ಆದ್ರೆ ನಮ್ ಚಾರ್ಲಿ ಮಾತನ್ನ ಕೇಳಬೇಕಲ್ಲ, ಏನೂ ಆಗಲ್ಲ, ಯಾರು ಭಯ ಪಡಬೇಡಿ ಅಂದ್ಕೊಂಡು ಆ ಹಾವಿನ ಬಳಿ ಹೋದ. ಆ ಹಾವಿಗೂ ಭಯ ಆಯ್ತು, ಆತಂಕದಿಂದ ಬುಸ್ ಅಂತ ಕಚ್ಚೋಗ್ ಬಂತು. ಎಲ್ರು ನೋಡ್ತಾ ನಿಂತಿದ್ರು. ಆಗ ಚಾರ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಹಾವು ದೊಡ್ಡದಾಗಿ ಹೆಡೆ ಎತ್ತಿ ಬುಸ್ ಅಂತ ಇವನನ್ನೇ ನೋಡ್ತಾ ನಿಂತು. ಕೆಲವು ನಿಮಿಷಗಳ ಕಾಲ ಹಾಗೆ ಇದ್ರು ಮಕ್ಕಳ. ನಂತರ ಚಾರ್ಲಿ, ಅಯ್ಯ ನಾಗರಾಜ, ನಿನಗೆ ಜನರನ್ನ ಕಚ್ಚಿ ಸಾಯಿಸೋದ್ರಿಂದ ಏನೂ ಸಿಗಲ್ಲ. ಕಾಡು ಮೃಗಗಳು ಹಸುವಿಯಾಗದ ಹೊರತು ಭೇಟಿಯಾಡಿ ಕೊಂದು ತಿನ್ನುವುದಿಲ್ಲ. ಜನರಿಂದ ಕೊಂದು ನೀನೇನು ಅವರನ್ನು ತಿಂತೀಯಾ? ಇದರಿಂದ ನಿನಗೇನು ಸಿಗತ್ತೆ? ಪಾಪದ ಕೊಡ ತುಂಬಿ ನಿನಗೆ ಜನರ ಶಾಪದ ಫಲವಾಗಿ ಕೆಟ್ಟದಾಗತ್ತೆ ಅಂತ ಹೇಳ್ದ. ಚಾರ್ಲಿ ಮಾತನ್ನ ಕೇಳಿ ನಾಗಣ್ಣಂಗೆ ಜ್ಞಾನೋದಯವಾಯಿತು. ನಾನಿನ್ನೂ ಯಾರನ್ನೂ ಕೊಂದಿಲ್ಲ, ಇಬ್ಬರು ನನ್ನ ಹುತ್ತ ಒಡೆದು ನಿಧಿ ಇದೆಯಾ ಅಂತ ನೋಡೋಕ್ ಬಂದಾಗ ಕಚ್ಚಕ್ ಹೋಗಿದ್ದಷ್ಟೆ, ಇನ್ಮುಂದೆ ತುಂಬಾ ಸಾಧುವಾಗಿರ್ತೀನಿ ಅಂತ ಹೇಳ್ತು. ಮತ್ತೆ ಮರಳಿ ಬಂದ ಚಾರ್ಲಿ ಜನರ ಬಳಿ, ಇನ್ನು ಹಾವು ಏನೂ ಮಾಡಲ್ಲ, ನೀವು ಏನು ಮಾಡಬಾರ್ದು ಅಂತ ಹೇಳ್ದ. ಹಾಗೆ ಅಲ್ಲಿಂದ ಊರಿನತ್ತ ಹೊರಟ. ಇಷ್ಟಾದ್ಮೇಲೆ ಮುಂದೆ ಆ ದಾರಿಯಲ್ಲಿ ತಿರುಗುವವರಿಗೆ ಭಯಾನೇ ಇರಲಿಲ್ಲ. ಹಾವಂತೂ ಪಕ್ಕದಲ್ಲಿ ಜನರು ಸಾಗಿದ್ರು ಬುಸ್ ಅನ್ನದೇ ಇರ್ತಿತ್ತು. ಜನಕ್ಕೆ ಹಾವು ಕಚ್ಚೋದಿಲ್ಲ ಅಂತ ತಿಳಿದ ಬಳಿಕ ಆ ರಸ್ತೆಯಲ್ಲಿ ಸರಾಗವಾಗಿ ತಿರುಗಾಡತೊಡಗಿದ್ರು. ಕೆಲವು ಕಿಡಿಗೇಡಿಗಳು ಹಾವು ಏನು ಮಾಡೋದಿಲ್ಲ ಅಂತ ತಿಳಿದ ಬಳಿಕ ಅದನ್ನ ಕಲ್ಲಿನಿಂದ ಕೋಲಿನಿಂದ ಹೊಡೆದು ಶೌರ್ಯವನ್ನ ತೋರಿಸೋಕೆ ಶುರು ಮಾಡಿದ್ರು. ಮಕ್ಕಳು ಹಾವನ್ನ ಹಿಡಿದು ತಿರುಗಿಸ್ತಾ ಆಟ ಆಡೋದಕ್ಕೆ ಪ್ರಾರಂಭಿಸಿದ್ರು. ಹಾವಿನ ಮೈಯೆಲ್ಲ ಗಾಯಗಳಾಯಿತು.
ಇದಾದ ಕೆಲ ದಿನಗಳ ನಂತರ ಚಾರ್ಲಿ ಆ ಊರಿಗೆ ಬಂದ. ಈಗ ಹೇಗಿದ್ದಾನೆ ನಾಗಣ್ಣ ಅಂತ ನೋಡೋಕೆ ಆ ದೇವಸ್ಥಾನದ ಬಳಿ ಹೋದ. ಅಲ್ಲಿ ಹೋದಾಗ ಚಾರ್ಲಿಗೆ ಶಾಕ್ ಆಯಿತು. ಮಕ್ಕಳ ಆ ಹಾವಿನ ಮೈಯೆಲ್ಲ ಗಾಯವಾಗಿತ್ತು, ಅಲ್ಲದೆ ರಕ್ತನೂ ಬಂದಿತ್ತು, ನಿತ್ರಾಣ ಸ್ಥಿತಿಯಲ್ಲಿ ಬಿದ್ದುಕೊಂಡಿತ್ತು. ಚಾರ್ಲಿಗೆ ಹಾವಿನ ಪರಿಸ್ಥಿತಿ ಕಂಡು ಆಶ್ಚರ್ಯವಾಯಿತು. ಅದರ ಸ್ಥಿತಿ ಕಂಡು ಮರುಕ ಬಂತು. ತಕ್ಷಣ ಆ ಹಾವನ ಕುರಿತು, ನಾಗರಾಜ ಏನಾಯ್ತು ನಿನಗೆ, ಯಾಕಿಷ್ಟು ಗಾಯಗಳಾಗಿವೆ, ಇದಕ್ಕೆ ಕಾರಣ ಏನು ಅಂತ ಕೇಳ್ದ. ಆಗ ನಾಗರ ಹಾವು ವಿನಯದಿಂದ, ನೀ ನನಗೆ ಬುದ್ಧಿ ಹೇಳಿದ ಕ್ಷಣದಿಂದ ನಾನು ಜನರಿಗೆ ಬುಸ್ ಅನ್ನೋದನ್ನು ಬಿಟ್ಟೆ. ಆದರೆ ಜನ ನನಗೆ ಕಲ್ಲು ಕೋಲುಗಳಿಂದ ಹೊಡೆದು ಗಾಯ ಮಾಡಿದ್ರು, ಅದಕ್ಕೆ ಹೀಗಾಗಿದೆ ಅಂತ ಹೇಳ್ತು. ಆಗ ಚಾರ್ಲಿ, ಅಯ್ಯ ನಾಗರಾಜ, ನಾನು ನಿನಗೆ ಕಚ್ಚೋದು ಬಿಡು ಅಂದಿದ್ದೆ ಹೊರತು ಬುಸ್ಗುಡೋದನ್ನು ಬಿಡು ಅಂದಿಲ್ಲ. ಆತ್ಮರಕ್ಷಣೆಗೆ ಬುಸ್ಗುಡ್ಲೇಬೇಕು. ಕಚ್ಚೋದು ತಪ್ಪು ಅಂದ ಮಾತ್ರಕ್ಕೆ ಬುಸ್ಗುಡೋದನ್ನು ತಪ್ಪು ಅಂದ್ಕೊಂಡ್ರೆ ನಿನ್ನ ಪ್ರಾಣಕ್ಕೆ ಸಂಚುಕಾರ ಬರುತ್ತೆ. ಹೆದರಿಕೆ ಇಲ್ಲದೆ ಸದಾ ಉಪಟಳ ನೀಡುವಂತಹ ಜನರಿಗೆ ಬುಸ್ಗುಡ್ತಲೆ ಉತ್ತರ ಕೊಡಬೇಕು. ಈಗ ನಾಗಣ್ಣಂಗೆ ತನ್ನ ತಪ್ಪಿನ ಅರಿವಾಯಿತು. ಚಾರ್ಲಿ ಮಾತಲ್ಲಿ ಅರ್ಥ ಇದೆ ಅಂದ್ಕೊಂಡ. ಅವನ ಮಾರ್ಗದರ್ಶನದಂತೆ ಬದುಕ್ತ. ನೋಡಿದ್ರ ಮಕ್ಕಳ, ಹೇಗೆ ಇತರರಿಗೆ ಅನವಶ್ಯಕ ತೊಂದರೆ ಕೊಡುವುದು ತಪ್ಪು, ಹಾಗೆ ಸ್ವಂತ ತೊಂದರೆಗೊಳಗಾಗುವುದು ಕೂಡ ತಪ್ಪು. ಆಯುಧಗಳು ಜೊತೆಯಲ್ಲಿದ್ದಾಗ ಅದನ್ನು ದಾಳಿಗೆ ಮಾತ್ರ ಬಳಸಬೇಕು ಅಂತೇನಿಲ್ಲ. ಬೇರೆಯವರ ದಾಳಿಯನ್ನು ಎದುರಿಸಿ ಸ್ವಯಂ ರಕ್ಷಣೆಗೆ ಬಳಸಿಕೊಳ್ಳುವುದು ಸರಿಯಾದ ದಾರಿ. ನಮಗೆಲ್ಲ ಸೌರಮಂಡಲ ಗೊತ್ತು, ಅದರಲ್ಲಿರೋ ಮಂಗಳ ಗ್ರಹನೂ ಗೊತ್ತು. ಆದರೆ ಈ ಮಂಗಳ ಗ್ರಹದಲ್ಲಿರೋ ನೆಲ ನಮ್ಮ ಭೂಮಿ ಮೇಲೂ ಇದೆ ಅನ್ನೋ ವಿಚಾರ ಗೊತ್ತಾ? ಇವತ್ತು ನಮ್ಮ ಇನ್ಫೋ ಗುರುಗಳು ಅಂತ ಜಾಗದ ಬಗ್ಗೆ ಮಾಹಿತಿಯನ್ನ ಕೊಡ್ತಾರಂತೆ, ಬನ್ನಿ ನೋಡ್ಕೊಂಡ್ ಬರೋಣ. ಯಾಕೆ ಇಷ್ಟ ಅರ್ಜೆಂಟ್ ಆಗಿ ಎಲ್ಲಿಗೋ ಹೋಗ್ತಾ ಇದೀಯಾ? ಅಯ್ಯೋ, ಇವಾಗೆಲ್ಲ ಸಂಜೆ ಆಯ್ತು ಅಂದ್ರೆ ಮಳೆ ಬರುತ್ತೆ ಮಾರಾಯ, ಅದ್ರಿಂದ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ, ಆಮೇಲೆ ಮನೆಗ್ ಹೋಗೋಕ್ ಲೇಟ್ ಆಗುತ್ತೆ. ಅದಕ್ಕೆ ಮಳೆ ಹಿಡ್ಕೊಳ್ಳೋದ್ರಲ್ಲಿ ಮನೆ ಸೇರ್ಕೋಬೇಕು. ಅಯ್ಯೋ, ನಿನ್ನ ಮಳೆ ಇಲ್ದೆ ಜನ ಒದ್ದಾಡ್ತಾ ಇದ್ದಾರೆ, ನಿನ್ ಬರೋ ಮಳೆ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತೀಯಾ? ನೀನು ಇಲ್ಲಲ್ಲ, ಅಟಕಾಮ ಮರುಭೂಮಿಯಲ್ಲಿ ಇರ್ಬೇಕಿತ್ತು. ಏನು ಅಟಕಾಮನ? ಅದೆಲ್ಲೋ ಇದೆ. ದಕ್ಷಿಣ ಅಮೆರಿಕಾದ ಪೆರು ಮತ್ತು ಚಿಲಿ ಅನ್ನೋ ದೇಶಗಳಿಗೆ ಹೊಂದಿಕೊಂಡಿರೋ ಮರುಭೂಮಿ ಪ್ರದೇಶ ಅದು. ಅಲ್ಲಿ ಲಾಸ್ಟ್ ಟೈಮ್ ಮಳೆ ಆಗಿ 4 ವರ್ಷ ಆಗಿದೆ ಗೊತ್ತಾ? ಹಾ, ಏನೋ ಹೇಳ್ತಾ ಇದೀಯಾ ನೀನು, ಅದಿನೆಂತ ಮರುಭೂಮಿನೋ? ಹೌದು ಕಣೆ, ಅಟಕಾಮ ಜಗತ್ತಲ್ಲೇ ಅತಿ ವಿಸ್ತಾರವಾದ ಒಣಭೂಮಿ ಇರೋ ಪ್ರದೇಶ. ಸುಮಾರು 1,000 ಕಿಲೋಮೀಟರ್ ವ್ಯಾಪಿಸಿರೋ ಮರುಭೂಮಿ ಅದು. ಅಲ್ಲಿ ವರ್ಷಕ್ಕೆ 0.04 ಮಿಲಿಮೀಟರ್ ನಷ್ಟು ಮಳೆ ಬಿದ್ರೆ ಹೆಚ್ಚು. ಅಯ್ಯಯ್ಯಪ್ಪ, ಒಂದ್ ಹುಲ್ ಕಡ್ಡಿನೂ ಬೆಳೆಯಲ್ಲ ಅನ್ಸುತ್ತೆ ಅಲ್ಲ? ಹಂಗೇನಿಲ್ಲ, ಅಟಕಾಮದ ಭೂಮಿಯ ಆಳದಲ್ಲಿರೋ ನೀರನ್ನ ಬಳಸ್ಕೊಂಡು ಬೆಳೆಯೋ ಲ್ಯಾರೆಟಾ ಕಾಕ್ಟಸ್ ನಂತಹ ಗಿಡಗಳು ಅಲ್ಲಿದಾವೆ. ಅವುಗಳನ್ನೇ ತಿಂದ್ಕೊಂಡು ಬದುಕೋ ವಿಸ್ಕಾಚ ವಿಕುನ ಲಾಮಾದಂತಹ ಪ್ರಾಣಿಗಳು ಇದಾವೆ ಗೊತ್ತಾ? ಮತ್ತೆ ಮನುಷ್ಯ? ಹೇ, ಚಂದ್ರಮಂಡಲಕ್ಕೆ ಹೋಗಿ ವಾಸ ಮಾಡೋ ಮನುಷ್ಯ ಈ ಮರುಭೂಮಿನ ಬಿಡ್ತಾನಾ? ಅಲ್ಲಿ ಕೂಡ ಜನವಸತಿ ಇದೆ ಕಣೆ. ಕಲಾಮ ಸ್ಯಾನ್ ಪೆಡ್ರೋದಂತಹ ಊರುಗಳು ಅಲ್ಲಿದಾವೆ. ಅಷ್ಟೇ ಅಲ್ವೇ ರಾಜ್ಕುಮಾರಿ, ಅಲ್ಲಿ ಸಾಕಷ್ಟು ಮಮ್ಮಿಗಳು ಸಿಕ್ಕಿವೆ. ಈಜಿಪ್ಟ್ನಲ್ಲಿ ಸಿಕ್ಕಿರೋ ಮಮ್ಮಿಗಳು 3,000 ವರ್ಷ ಹಳೆಯವಾದ್ರೆ ಇಲ್ಲಿ ಸಿಕ್ಕಿರೋ ಮಮ್ಮಿಗಳು 7,000 ವರ್ಷಕ್ಕೂ ಹಳೆವು ಅಂತಾರೆ. ಅಬ್ಬಬ್ಬಾ, ಹಾಗಾದ್ರೆ ಅಲ್ಲಿ ನೀರ್ ಸಿಗುತ್ತೇನೋ? ಅಲ್ಲಿ ಸಿಗೋ ನೀರೆಲ್ಲ ಸಿಕ್ಕಾಪಟ್ಟೆ ಉಪ್ಪುಪ್ಪಾಗಿರುತ್ತೆ ಕಣೆ. ಅಲ್ಲಿನ ಓಯಸಿಸ್ಗಳ ಸುತ್ತಮುತ್ತ ವ್ಯವಸಾಯ ಮಾಡಿ ನಿಂಬೆ ಹಾಗೂ ಆಲೂಗಡ್ಡೆನೆಲ್ಲ ಬೆಳೀತಾರೆ. ಓಹೋ, ಅಲ್ವೋ ಮಳೆ ಬೇರೆ ಇರಲ್ಲ ಅಂತೀಯಾ? ಹಾಗಾದ್ರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತಾ? ಹ್ಞೂ ಹ್ಞೂ, ಅಂತ ಬಿಸಿಲೇನ್ ಇರೋದಿಲ್ಲ. ಹಗಲೊತ್ತಲ್ಲಿ 25-30 ಡಿಗ್ರಿ ಬಿಸಿಲಿದ್ರೆ ರಾತ್ರಿ ಹೊತ್ತು -25 ಡಿಗ್ರಿ ವರೆಗೂ ತಾಪಮಾನ ಇಳಿದಿರುತ್ತೆ. ಕೆಲವು ಸಲ ರಾತ್ರಿ ಹೊತ್ತು ಸ್ನೋಫಾಲ್ಸ್ ಕೂಡ ಆಗುತ್ತೆ. ಏನೋ ಇದು, ಒಂದೇ ಜಾಗದಲ್ಲಿ ವಿಚಿತ್ರ ವಿಶೇಷ ಎಲ್ಲ ಇದೆಯಲ್ಲೋ. ಇನ್ನೂ ಇದೆ ಕೇಳೆ, ಈ ಜಾಗ ನೋಡೋದಕ್ಕೆ ಥೇಟ್ ಮಂಗಳ ಗ್ರಹ ಇದ್ದಂಗಿದೆ. ಕೆಲವು ಇಂಗ್ಲಿಷ್ ಸಿನಿಮಾಗಳನ್ನ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ, ಇದೇ ಮಂಗಳ ಗ್ರಹ ಅಂತ ತೋರಿಸಿದಾರ ಕಣೆ. ಓಹೋ, ಹಾಗಾದ್ರೆ ಅಲ್ಲಿಗೆ ತುಂಬಾ ಜನ ಎಂಜಾಯ್ ಮಾಡಕ್ ಹೋಗ್ತಾರೆ ಅಲ್ವಾ? ಜನ ಏನೋ ಹೋಗ್ತಾರೆ, ಆದ್ರೆ ಎಂಜಾಯ್ ಮಾಡಕ್ಕಲ್ಲ, ರಾತ್ರಿ ಹೊತ್ತಲ್ಲಿ ಅಲ್ಲಿನ ಆಕಾಶ ನೋಡೋದಕ್ಕೆ. ಅಲ್ಲಿ ಮೋಡಗಳೇ ಇರೋದಿಲ್ಲ, ಹಾಗಾಗಿ ಸ್ಪಷ್ಟವಾಗಿ ಆಕಾಶ ಕಾಣಿಸುತ್ತೆ. ಅಲ್ಲಿಲೇ ಹೌದಾ? ಹ್ಞೂ ಕಣೆ,
ಇಲ್ಲಿ ಲಾಸಿಲ್ಲಾ ಮತ್ತು ಪರನಾಲ್ ಅನ್ನೋ ಎರಡು ವೀಕ್ಷಣಾ ಕೇಂದ್ರಗಳಿದ್ದಾವೆ. ಅದರಲ್ಲೂ ಪರನಾಲ್ ವೀಕ್ಷಣಾ ಕೇಂದ್ರದಲ್ಲಿ ಜಗತ್ತಿನ ಅತಿ ದೊಡ್ಡ ಟೆಲಿಸ್ಕೋಪ್ ಇದೆ. ಲೋ ಗುಡ್ಗೋಗ್ ಸ್ಟಾರ್ಟ್ ಆಯ್ತು, ನಾನ್ ಮನೆ ಸೇರ್ಕೋಬೇಕು, ಬಿಟ್ಬಿಡೋ ಈಗ. ಆಯ್ತು ಬಿಡು, ನಾಳೆ ಸಿಗೋಣ, ಬಾಯ್. ಬಾಯ್ ಬಾಯ್. ಇದು ಇವತ್ತಿನ ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ನೋಡ್ತಾರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಿಡಮೂಲಿಕೆಗಳ ಅತ್ಯುತ್ತಮ ರಕ್ಷಣೆ ಹಿಮಾಲಯ ಕಂಪ್ಲೀಟ್ ಕೇರ್.